ಅಮ್ಮನ ಮೇಲೆ ಆಣೆ ಇಡಿಸ್ತಾ ಇದ್ದೀನಿ. ನಾನು ರಾಹುಲ್ನೇ ಮದುವೆ ಆಗೋದು. ನೀನೆಲ್ಲೂ ಕಡ್ಡಿ ಆಡಿಸ್ಬೇಡ. ನಾನು ನಿನ್ ತಂಗಿ ಅಂತ ರಾಹುಲ್ಗೆ ಗೊತ್ತಿಲ್ಲ. ನೀನದನ್ನ ಯಾರ ಹತ್ರನೂ ಹೇಳ್ಬೇಡ. ಅಪ್ಪ ಅಮ್ಮನ ಮೇಲೆ ಆಣೆ. ಕಣ್ಣು ಮುಂದೆನೆ ಬೆಂಕಿಗೆ ಹಾರ್ತೀನಿ ಅಂತೀಯಲ್ಲೇ ಬೇಡ. ಇನ್ನು ಎಷ್ಟು ಬೇಕಾದ್ರೂ ಅಳು. ಅಪ್ಪ ಅಮ್ಮನ ಆಣೆ ಇದೆ. ನನ್ನ ಮತ್ತೆ ರಾಹುಲ್ ಮದ್ವೆಗೆ ನೀನು ಅಡ್ಡಿ ಆಗ್ಬಾರ್ದು. ನನ್ ಬಗ್ಗೆ ಏನಾದ್ರು ರಾಹುಲ್ ಹತ್ರ ಹೇಳಿದ್ರೆ ನಾನು ಸತ್ತೋಗ್ತೀನಿ. ಆಣೆ ಇದೆ. ತಾರಾ, ಮತ್ ನೀನ್ ವಿಶ್ವಂಗ್ ಥ್ಯಾಂಕ್ಸ್ ಹೇಳಲೇಬೇಕು. ನಿಜ, ಅವನ್ ಹೇಳಿದ್ದಕ್ಕಿಂತ ದೀಪ ನನ್ ಮಾತಿ ಕನ್ವಿನ್ಸ್ ಆದ್ಲು. ಸದ್ಯ ಈ ಕೇಸು ಕಾನೂನು ಅಂತೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ. ಈ ಟೈಮಲ್ ಮತ್ ತಾರಾನ್ ಮದ್ವೆ ಆಗ್ಬಿಡು, ಆವಾಗ ದೀಪ ಮತ್ ಅವರಪ್ಪ ಇಬ್ರು ಕಾಟ ಕೊಡಕ್ಕಾಗಲ್ಲ. ಅದ್ಯಾಕೋ ಅಷ್ಟೊಂದು ಈಸಿ ಅಲ್ಲ ಅಂತ ಅನಿಸ್ತಾ ಇದೆ ಕಣೋ. ಮತ್ಯಾರಪ್ಪ ಬಂದ್ರು ನಿನ್ ಪ್ರೀತಿಗ್ ವಿಲನ್ನು? ಅತ್ತೆ ಹತ್ರ ನಾನ್ ಮಾತಾಡ್ತೀನಿ. ಮತ್ತೇನ್ ತಾರಾ ಮನೆಯವ್ರು ತಕರಾರು ಮಾಡ್ತಿದ್ದಾರಾ? ಮತ್ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅದನ್ನಾದ್ರೂ ಬೈಬಿಟ್ಟು ಹೇಳು. ನನ್ ಮನ್ಸು. ಲೋ ಲೋ ರಾಹುಲ್, ನೀನ್ ಯಾಕೋ ಲವ್ ಮಾಡಕ್ ಹೋದೆ? ನೀನ್ ಮೊದ್ಲು ತರಾನೆ ಇದ್ದಿದ್ರೆ ಅತ್ತೆ ನೋಡಿ ದುಡ್ಗಿಗ್ ತಾಳಿ ಕಟ್ ಆರಾಮಾಗಿರ್ಬೋದಿತ್ತು. ಇಲ್ಲ ನವೀನ್, ಹಾಗನ್ಬೇಡ. ಪ್ರೀತಿ, ಅಪ್ಪಾ ಸ್ವಾಮಿ, ಅದನ್ ಬಿಡು. ಆ ಪ್ರೀತಿ ಬಗ್ಗೆ ನಿನ್ ಮಾತ್ ಕೇಳ್ ನಂಗ್ ಸಾಕಾಗೋಗಿದೆ. ಅದೇ ಫೋನಲ್ಲಿರೋದಕ್ಕೂ ಎದುರುಗಡೆ ಸಿಕ್ಕಾಗ್ಲು ವ್ಯತ್ಯಾಸ ಇದೆ ಅಂತ ತಾನೆ ನಿನ್ ಪ್ರಾಬ್ಲಮ್. ಯಾಕೋ ಆ ತಾರ ಇವಳಲ್ಲ ಅಂತ ನನ್ಗನ್ಸ್ತಾ ಇದೆ ಕಣೋ. ಹಾಗಾದ್ರೆ ಅವ್ರು ತುಂಬಾ ಇಷ್ಟ ಆಗೋದ್ ನಿನ್ ಫೋನಲ್ಲಿ ಸಿಕ್ಕಾಗ್ತಾನೆ. ತಗೋ ಫೋನು, ಕಾಲ್ ಮಾಡು, ಎಲ್ಲ ನೇರ ನೇರ ಮಾತಾಡು. ಇಲ್ಲ ನಾನೇ ಮಾತಾಡಿ ಕೇಳ್ತೀನಿ, ಕೊಡು. ಯಾಕ್ ನಂಗೆ ಗೆಳೆಯಂಗ್ ಈ ತರ ಹಿಂಸೆ ಇಡ್ತಾ ಇದ್ದೀರಾ ಅಂತ. ಕಾಲ್ ಮಾಡ್ಬೇಡ ಅಂತ ಹೇಳಿದ್ದಾರೆ. ಫೋನಲ್ಲಿ ತಾರ ಆತರ ಏನ್ ಹೇಳಿಲ್ವಲ್ಲ. ಡಯಲ್ ಮಾಡು, ಕಾಲ್ ಮಾಡು. ನಾಟ್ ರೀಚಬಲ್. ಇದನ್ನೆಲ್ಲ ಹಿಂಗೆ ಬಿಡಬಾರ್ದು. ನಾಳೆ ನಾನೇ ಬಂದು ಮಾತಾಡ್ತೀನಿ. ಹಾಗಾದ್ರೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಅವರೇ ಅಮ್ಮನ ಕರ್ಕೊಂಬಂದ್ ಬಿಡ್ತಾರಂತ? ಅಲ್ಲ, ಬುದ್ಧಿ ಇಲ್ಲದೆ ಅಮ್ಮನ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ ಅಂತ ನೀವ್ ಕೇಳ್ಬೇಕಿತ್ತು ತಾನೆ. ಅಯ್ಯೋ, ಇವತ್ತು ಗೌಡ್ರು ಉಗ್ರ ನರಸಿಂಹನ ಅವತಾರ ತಾಳಿದ್ರು. ನಾನು ಅಲ್ಲೇ ಇದ್ದಿದ್ರೆ ನನ್ನನ್ನು ಏನು ಮಾಡಿಬಿಡೋರೋ. ಹೆದ್ರಕೊಂಡು ತಪ್ಸ್ಕೊಂಡು ಓಡ್ ಬಂದಿದ್ದೀನಮ್ಮ. ಹೋಗ್ಲಿ ಬಿಡಿ, ಅಮ್ಮ ಚೆನ್ನಾಗಿದ್ದಾರಲ್ಲ, ಅಷ್ಟು ಸಾಕು. ನಂಗೆ ಈ ಊರಿನಲ್ಲಿ ಮರ್ಯಾದೆನೇ ಇಲ್ಲ. ನಾನು ನಮ್ಮೂರಿಗೆ ಹೊರಟೋಗ್ಬಿಡ್ತೀನಿ. ಯಾಕೆ? ಗೌಡ್ರು ಆತರ ಅಂದ್ರು ಅಂತನಾ? ಮತ್ತಿನ್ನೇನು, ಅತ್ತೆನೂ ಬೈತಾರೆ. ರಾಹುಲ್ ಅತ್ತೆಗೆ ಹೇಳ್ತೀನಿ ಅಂತ ಹೆದರ್ಸ್ತಾನೆ. ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದು ಗೌಡ್ರು ಕೂಡ ನನ್ನನ್ನು ಬೈತಾರೆ. ಕೆಲಸ ಆಗುವವರೆಗೂ ಮಾತ್ರ ನಾನು ಬೇಕು. ಕೆಲಸ ಆದ್ಮೇಲೆ ಬಾಯಿಗೆ ಬಂದಾಗ ಬೈತಾರೆ. ಅದಕ್ಕೆ ನನಗೆ ಈ ಊರಿನ ಸವಾಸನ ಬೇಡ, ನಾನು ನಮ್ಮೂರಿಗೆ ಹೊರಟೋಗ್ಬಿಡ್ತೀನಿ.
ಶಾಂಭವಿ ಅಕ್ಕನು ಜೊತೆ ಕರ್ಕೊಂಡು ಹೋಗ್ತೀರಾ? ನಾನು ಹೋಗ್ತಾ ಇರೋದು ನಮ್ಮಅಮ್ಮನ ಮನೆಗೆ. ಅವಳನ್ನ ಕರ್ಕೊಂಡು ಹೋಗಿ ನಾನೇನ್ ಮಾಡ್ಲಿ? ಅವಳು ಇಲ್ಲೇ ಇರ್ತಾಳೆ. ಈ ಚಂದಕ್ ಮದ್ವೆ ಯಾಕೆ ಆಗ್ಬೇಕಾಗಿತ್ತು? ಪಾಪ ಅವರೊಬ್ರೆ ಇಲ್ಲಿ ಹೇಗಿರ್ತಾರೆ? ಅದಕ್ಕೆ ಅತ್ತೆ ಏನೇ ಅಂದ್ರು ನಾನು ಆ ಮನೆಯಲ್ಲೇ ಇರೋದು. ನಿಮ್ಮಂತ ಗಂಡನ್ ಪಡೆಯಕ್ಕೆ ಶಾಂಭವ್ಯಕ್ಕ ಪುಣ್ಯ ಮಾಡಿದ್ರು. ಏನ್ ಮಗ ನೀನು, ನೀನ್ ಹಿಂಗ್ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣವ. ಯಾವಾಗ್ಲೂ ಖುಷ್ ಖುಷಿಯಾಗಿ ನಗ್ನಗ್ತಾ ಆನಂದವಾಗಿರ್ಬೇಕು. ಅದ್ ಬಿಟ್ಟು ಮುಖವ ಇಳಿಬಿಟ್ಕೊಂಡು ಕೂತ್ಕೊಂಡ್ರೆ ಏನ್ ಚಂದ ಹೇಳು. ನೋಡವ, ಯಾವ್ದಕ್ಕೂ ಮನ್ಸನ್ನ ಒಸಿ ಗಟ್ಟಿ ಮಾಡ್ಕೋ. ಅಪ್ಪ, ರಾಹುಲ್ ಹೇಳ್ದ ನನ್ಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ವಂತೆ. ಅವನನ್ನ ನನ್ ಪ್ರೀತಿ ಮಾಡ್ತಾನೆ ಇಲ್ವಂತೆ. ನಂದು ಬರೀ ಆಕರ್ಷಣೆ ಅಂತಪ್ಪ. ಜೀವನದಲ್ಲಿ ನಿಜವಾಗ್ಲೂ ಪ್ರೀತಿ ಆದ್ರೆ ಮಾತ್ರ ಆ ಭಾವನೆ ಗೊತ್ತಾಗತ್ತಂತೆ. ಅದಕ್ಕೆ ನಾನು ನಿನ್ನ ನೆನ್ನೆನೆ ಕೇಳಿದ್ದು ಪ್ರೀತಿ ಬಗ್ಗೆ ಹೇಳು ಅಂತ. ಆದ್ರೆ ನೀನು ಸರಿಯಾಗಿ ಹೇಳಲೇ ಇಲ್ಲ. ಪುಣ್ಯ ಇದ್ರೆ ಮಾತ್ರ ಜೀವನದಲ್ಲಿ ಪ್ರೀತಿ ಸಿಗೋದಂತೆ. ಅಯ್ಯ, ಅವನು ಹೇಳ್ದ ಅಂತ ನೀನು ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ಇಲ್ಲ ಅಪ್ಪ, ರಾಹುಲ್ ಹೇಳಿದ್ದು ಸರಿ ಇದೆ ಅಂತ ನನಗೂ ಅನ್ನಿಸ್ತಾ ಇದೆ. ಅವನ್ಗೆ ಅವನ್ ಪ್ರೀತಿ ಸಿಕ್ಕಿದ್ಯಂತಪ್ಪ. ಅಯ್ಯೋ ಮಗ, ನೋಡು ನೋಡು, ನೀನು ಇಲ್ಲೂ ತಪ್ಪು ಮಾಡ್ತಿದ್ಯಲ್ಲವ. ಜೀವನದಲ್ಲಿ ನಾವಾಗೇ ಇರ್ಬೇಕು, ಬದ್ಲಾಗ್ಬಾರ್ದು. ಎಷ್ಟೇ ಕಷ್ಟ ಬರ್ಲಿ, ಯಾವುದೇ ಕಾರಣಕ್ಕೂ ನಮಗ್ ನಾವು ಬದ್ಲಾಗ್ಲೇಬಾರ್ದು. ಗಟ್ಟಿಯಾಗಿರ್ಬೇಕು ಕಣವ. ಈಗ ಹಾಲು ನೀರಿನ ಒಂದು ಪಾತ್ರೆ ಹಾಕಿದ್ರೆ ಹೆಂಗವ ಇರ್ತದೆ? ಪಾತ್ರೆ ಆಕಾರದಲ್ಲಿ ತಾನೇ ಇರ್ತದೆ, ಅದು ಸ್ವತಂತ್ರವಾಗಿರಕ್ ಆಗಲ್ಲ. ಅದಕ್ಕೆ ಹಂಗೆ ಈಗ ಒಂದ್ ಕಲ್ಗುಣ್ಣ ಪಾತ್ರ ಒಳಗಡೆ ಹಾಕಿದ್ರೆ ಅದು ಕರಗತ್ತೆ, ನೆಂದತ್ತೆ, ತನ್ನ ಆಕಾರನ ಬದಲಾವಣೆ ಮಾಡ್ಕೊಳ್ತದ ಇಲ್ವಲ್ಲ? ಹಂಗೆ ಕಣವ, ನಾವು ಗಟ್ಟಿಯಾಗಿರ್ಬೇಕು. ಈಗ ಯಾರ್ಯಾರೋ ಹೇಳಿದ್ರು ಅಂತ ನಮ್ ಮನ್ಸನ್ನ ತಿದ್ಕೋತಾ ಹೋದ್ರೆ ಮುಗ್ದೋಯ್ತು. ಇವತ್ತು ಸುರೇಶ್ ಹೇಳ್ದ, ನಿನ್ನೆ ರಾಹುಲ್ ಹೇಳ್ದ ಅಂತ ನಿನ್ ಮನ್ಸನ್ನ ನೀನು ಬದಲಾಯಿಸ್ಕೊತಾ ಹೋದ್ರೆ ಕಷ್ಟ ಆಯ್ತದೆ ಕಣವ, ಕಷ್ಟ ಆಯ್ತದೆ. ಅಪ್ಪ, ಮತ್ತೆ ನನ್ ರಾಹುಲ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿನ್ಗ ಅನ್ನಿಸ್ತಾ ಇದೆಯಾ? ಹೋಗ್ಲಿ ಬಿಡವ, ನಾನೀಗ ಒಂದ್ ಮಾತು ಕೇಳ್ತೀನಿ. ಹೇಳ್ತೀಯ? ಆ ರಾಹುಲ್ ಹೇಳ್ದಂಗೆ ನೀನ್ ಅವನ್ನ ಪ್ರೀತಿ ಮಾಡಿಲ್ಲ ಅಂದ್ಕೊಳದ? ಆದ್ರೆ ನೀನು ಅವನ್ನ ಮರ್ತು ಬದುಕಾಯ್ತದ? ಅವಂದೇ ಪಾಸ್ ಆಗ್ಲಿ, ನೀನ್ ಅವನ್ನ ಮರ್ತು ಜೀವನದಲ್ಲಿ ಬದುಕಾಯ್ತದ? ಅವನಿಗಿಂತ ಚಂದ ದುಡ್ಗೊಂಡ್ ತಂದು ನಿನ್ ಮುಂದೆ ನಿಲ್ಸಿದ್ರು ಇವನ್ನ ಮದ್ವೆ ಆಗು ಅಂದ್ರೆ ಆಯ್ತ್ಯಾ? ಪ್ರಪಂಚ ಈ ಸಾಲಾಗದೆ ಕನವ, ಮತ್ತೆ ಮರಕ್ಕಿಂತ ಮರ ದೊಡ್ಡದೆ. ಈಗ ಯಾರ ಕಂಡೆ ಅಂತ ಇಟ್ಕೋ, ಆ ರಾಹುಲ್ ಹೇಳ್ದನ್ನೆಲ್ಲ ಪಿರುತಿ ಅದು ನಿನ್ಗಾಯ್ತದ? ಅದನ್ನ ನೀನ್ ಒಪ್ಕೋತೀಯ? ಹೇಳು. ಹಂಗೆ ನೀನು ಜೀವನ ಮಾಡಕ್ ತಯಾರಿದ್ರೆ ನನಗ್ ಸಂತೋಷ ಕಣವ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು, ನೀನು ಮದುವೆ ಆಗದಿದ್ರು ಪರವಾಗಿಲ್ಲ, ಆ ರಾಹುಲ್ ಇಲ್ದಿದ್ರು ಪರವಾಗಿಲ್ಲ, ನೀನು ಸಂತೋಷವಾಗಿರ್ತೀನಿ ಅಂತ ಒಂದೇ ಒಂದು ಮಾತು ಹೇಳವ, ಆ ರಾಹುಲ್ನ ಬಿಟ್ಬಿಡ್ತೀನಿ. ನೀನು ಈ ಒಂದು ಮಾತು ಹೇಳಿ ನಾಳೆ ಕೊರಗದ ಈ ಕಣ್ಣಿಂದ ನೋಡಕ್ಕಾಗಕ್ಕಿಲ್ಲ ಕಣವ, ನೋಡಕ್ಕಾಗಕ್ಕಿಲ್ಲ. ನನಗೆ ನೀನ್ ಮುಖ್ಯ ಕಣವ, ನೀನ್ ಮುಖ್ಯ. ಇಲ್ಲ ಅಪ್ಪ, ನನ್ಗೆ ರಾಹುಲ್ ಜಾಗದಲ್ಲಿ ಬೇರೆ ಯಾರನ್ನು ಊಹೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನೇ ಕಣವ ಪಿರುತಿ ಅನ್ನೋದು. ಪಿರುತಿ ಅಂದೆ ಇನ್ನೇನಂದಾರು? ನೋಡವ,
ಈ ಜೀವನ ಅನ್ನೋದು ಅಕ್ಕಳ್ ಕೆಟ್ಟಿದ ಕೆರೆ. ಆಟ ಮುಗಿದ ಮ್ಯಾಕೆ ಅದನ್ನ ತುಳ್ಕೊಂಡು ಹೋದಾರ ಹೇಳು. ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೋ.